हेलो हाय गुड इवनिंग फ्रेंड्स इवत्तु 7 जून 2017 इवत्तिन प्रचलित घटनेगळन्नु नावु इल्लि डिस्कस माडोणा लेट्स स्टार्ट आंध्रदल्लि भारतद मोट्टमोदल ग्रामीण एलईडि बीगदीप आंध्र प्रदेशद 7 जिल्लेगळ ओंदु ग्राम पंचायतगळल्लि 10 लक्ष हळे बीदीपगळन्नु तेगेदु ಹೊಸ ಎಲ್ಇಡಿ ಬಲ್ಬ್ಗಳನ್ನು ಅಳವಡಿಸುವ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆಯನ್ನು ನೀಡಲಾಗಿದೆ. ಈ ಒಂದು ಯೋಜನೆ ವಿದ್ಯುತ್ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಎನರ್ಜಿ ಎಫಿಷಿಯೆಂಟ್ ಸರ್ವಿಸ್ ಲಿಮಿಟೆಡ್ ಅವರು ಅನುಷ್ಠಾನಗೊಳಿಸಲಿದ್ದಾರಂತೆ. ಭಾರತ ಸರ್ಕಾರದ ಸ್ಮಾರ್ಟ್ ಲೈಟಿಂಗ್ ರಾಷ್ಟ್ರೀಯ ಯೋಜನೆ ಅಡಿ ಮೊಟ್ಟ ಮೊದಲ ಗ್ರಾಮೀಣ ವಿದ್ಯುತ್ ದೀಪ ಯೋಜನೆ ಇದಾಗಿದೆ ಅಂತೆ. ಅದು ಆಂಧ್ರಪ್ರದೇಶದಲ್ಲಿ ಗ್ರಾಮೀಣ ಎಲ್ಇಡಿ ದೀಪಗಳನ್ನು ಬೀದಿ ದೀಪಗಳನ್ನು ಅಳವಡಿಸ್ತಾ ಇದ್ದಾರೆ. ಸೊ ಇಲ್ಲಿ ನೆನಪಿಟ್ಕೊಳ್ಳೋದು ಕ್ವಶನ್ ಹೇಗೆ ಬರ್ಬೋದು ಅಂದರೆ, ಇತ್ತೀಚೆಗೆ ಈ ಒಂದು ಭಾರತದ ಮೊಟ್ಟ ಮೊದಲ ಸ್ಟೇಟ್ ಯಾವುದು, ಅದರಲ್ಲಿ ಗ್ರಾಮೀಣ ಎಲ್ಇಡಿ ಬೀದಿಗಳನ್ನು ಅಳವಡಿಸ್ತಾರೆ ಅಂತ ಕ್ವಶನ್ ಕೇಳ್ಬೋದು. ಅದು ಆಂಧ್ರಪ್ರದೇಶ. ಈ ಯೋಜನೆಯ ಮೊದಲ ಹಂತದಲ್ಲಿ ಗುಂಟೂರು, ಪ್ರಕಾಶಂ, ನೆಲ್ಲೂರು, ಕರ್ನೂಲು, ಕಡಪ, ಅನಂತಪುರ ಹಾಗೂ ಚಿತ್ತೂರು ಜಿಲ್ಲೆಗಳಲ್ಲಿ ಎಲ್ಇಡಿ ಬೀದಿಗಳನ್ನು ಅಳವಡಿಸಲಾಗುತ್ತದೆ. ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚವನ್ನು ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಫ್ರೆಂಚ್ ರೈಸ್ ಡೆವಲಪ್ಮೆಂಟ್ ಅವರು ಭರಿಸ್ತಾ ಇದ್ದಾರಂತೆ. ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಳೋದು, ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವವರು ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅವರು. ಈ ಯೋಜನೆಯ ಒಟ್ಟು ಅಂದಾಜು ವೆಚ್ಚವನ್ನು ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಫ್ರಾಂಚೈಸ್ ಡೇ ಡೆವಲಪ್ಮೆಂಟ್ ಇವರು ಭರಿಸ್ತಾ ಇದ್ದಾರೆ. ಹವಾಮಾನ ಇಲಾಖೆಯಿಂದ ಮಲೇರಿಯಾ ಚಿಕನ್ಗುನ್ಯ ಮಾಹಿತಿ. ನಮ್ಮ ದೇಶದಲ್ಲಿ ಮಲೇರಿಯಾ ಚಿಕನ್ಗುನ್ಯದಿಂದ ಬಹಳ ಜನ ಸಾವಿಗೀಡುತ್ತಿದ್ದಾರೆ. ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಈಗ ಭಾರತದ ಹವಾಮಾನ ಇಲಾಖೆ ಮಲೇರಿಯಾ ಚಿಕನ್ಗುನ್ಯ ಬಗ್ಗೆ ಮುನ್ಸೂಚನೆಯನ್ನು ನೀಡಲು, ಅದರ ಅರ್ಥ 15 ದಿವಸಗಳ ಮುಂಚಿತವಾಗಿ ಯಾವ ಯಾವ ಭಾಗಗಳಲ್ಲಿ ಮಲೇರಿಯಾ ಹಾಗೂ ಚಿಕನ್ಗುನ್ಯ ಆಗುವ ಒಂದು ಸಂಭವ ಇದೆ, ಒಂದು ಉಲ್ಬಣವ ಸ್ಥಿತಿ ಇದೆ, ಅದರ ಬಗ್ಗೆ ಮುನ್ಸೂಚನೆಯನ್ನು ಈ ಭಾರತ ಹವಾಮಾನ ಇಲಾಖೆ ಪ್ರಕಟಣೆ ಮಾಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ, ಹವಾಮಾನ ಆಧಾರಿತ ಮಾಹಿತಿಯನ್ನು ನೀಡುವ ಮೂಲಕ ಜಾಗತಿಕ ತಾಪಮಾನದ ಸವಾಲುಗಳು, ಅಂದರೆ ದೇಶದಲ್ಲಿರುವ ಒಂದು ಸವಾಲುಗಳನ್ನು ಎದುರಿಸಲು ಹಾಗೂ ಹವಾಮಾನದ ಮೇಲೆ ಇದರಿಂದಾಗುವ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡುವುದು ಈ ಒಂದು ಹವಾಮಾನ ಇಲಾಖೆಯ ಮುಖ್ಯ ಉದ್ದೇಶ. ಒಂದು ವೇಳೆ ಈ ಹವಾಮಾನ ಇಲಾಖೆ ಅತ್ಯಧಿಕ ಮಳೆ ಬೀಳುವುದು ಅಂತ ಹೇಳಿದ್ರೆ, ಅದರ ಅರ್ಥ ತೇವಾಂಶದ ಪರಿಸ್ಥಿತಿ ಸೃಷ್ಟಿಯಾಗುತ್ತಂತ ಅರ್ಥ. ಮತ್ತು ಎಲ್ಲೆಲ್ಲಿ ನೀರು ನಿಲ್ಲುವ ಒಂದು ಜಾಗ ಇರ್ತವೆ ಅಲ್ಲಿ ಸೊಳ್ಳೆಗಳಿಂದ ಹರಡುವ ರೋಗಗಳು ಕಾಣಿಸಿಕೊಳ್ಳುವ ಒಂದು ಸಂಭವ ಇದೆ ಅಂತ ಈ ಒಂದು ಮಾಹಿತಿಯನ್ನು ಹವಾಮಾನ ಇಲಾಖೆ ಹೇಳುತ್ತೆ. ಅಂದರೆ ಅತ್ಯಧಿಕ ಮಳೆ ಬೀಳುವುದಂದರೆ ಈ ಥರ ನಾವು ಅರ್ಥ ಮಾಡ್ಕೋಬೇಕೇನೆಂದರೆ, ಕೆಲವು ಜಾಗಗಳಲ್ಲಿ ನೀರು ನಿಲ್ಲುವ ಒಂದು ಸಂಭವ ಇರುತ್ತೆ, ಅದರಿಂದ ರೋಗಗಳು ಹರಡುತ್ತವೆ ಅಂತ ಇದರ ಅರ್ಥ. ಈ ಒಂದು ಸೇವೆ, ಈ ಒಂದು ಭಾರತ ಹವಾಮಾನ ಇಲಾಖೆ ಒಂದು ಹೊಸ ಸೇವೆಯನ್ನು ಕೊಡಲು ನಿರ್ಧಾರ ಮಾಡ್ತಾ ಇದೆ. ಆ ಒಂದು ಸೇವೆಯನ್ನು ಹವಾಮಾನ ಇಲಾಖೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ರೆಡ್ ಕ್ರಾಸ್ ಜೊತೆ ಸೇರಿ ಜಂಟಿಯಾಗಿ ಈ ಒಂದು ಸೇವೆ ಕೊಡಲು ನಿರ್ಧಾರವನ್ನು ಕೈಗೊಳ್ತಾ ಇದೆ. ಈ ಸೇವೆಯನ್ನು ಒದಗಿಸಲು ಕ್ರಿಯಾಶೀಲ ಮಾದರಿಯನ್ನು ಹವಾಮಾನ ಇಲಾಖೆ ಅನುಸರಿಸಲಿದೆಯಂತೆ. ಮತ್ತು ಪ್ರಸ್ತುತವಾಗಿ ಈ ಒಂದು ಜವಾಬ್ದಾರಿಯನ್ನು ಪುಣೆ ಕೇಂದ್ರಕ್ಕೆ ವಹಿಸಲಾಗಿದೆ. ಪುಣೆಯ ಹವಾಮಾನ ಕೇಂದ್ರ, ಈ ಒಂದು ಕೇಂದ್ರ, ಈ ಒಂದು ಸಂಸ್ಥೆ ಮುಂಗಾರು ಮಳೆ ಹಾಗೂ ಮುಂಗಾರು ಸಂಬಂಧಿ ಅಂಕಿಅಂಶಗಳನ್ನು ಕ್ರೋಢೀಕರಿಸುವ ಒಂದು ಜವಾಬ್ದಾರಿಯನ್ನು ಹೊಂದಿದೆ. ಇದರ ಜೊತೆಗೆ ಹವಾಮಾನ ವೀಕ್ಷಣೆ ಮತ್ತು ಮುನ್ಸೂಚನೆ ನೀಡುವ ಅತ್ಯಾಧುನಿಕ ಸಂಸ್ಥೆ ಈ ಪುಣೆಯ ಸಂಸ್ಥೆ. ಇದರ ಜೊತೆಗೆ ಭೂಕಂಪ ಕುರಿತು ಮಾಹಿತಿಗಳನ್ನು ಈ ಒಂದು ಸಂಸ್ಥೆ ನೀಡುತ್ತಂತೆ. ಈ ಸಂಸ್ಥೆ ಕೇಂದ್ರದ ಭೂವಿಜ್ಞಾನ ಸಚಿವಾಲಯದಡಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ದೇಶಾದ್ಯಂತ ಇದು 100 ವೀಕ್ಷಣಾ ಕೇಂದ್ರಗಳನ್ನು ಹೊಂದಿದೆ. ಪ್ರಸ್ತುತವಾಗಿ ಈ ಹವಾಮಾನ ಇಲಾಖೆಯಿಂದ ಏನು ಮಲೇರಿಯಾ ಮತ್ತು ಚಿಕನ್ಗುನ್ಯ ಬಗ್ಗೆ ಏನು ಮುನ್ಸೂಚನೆ ಒಂದು ಕೊಡುವುದಿದೆ, ಆ ಒಂದು ಸೌಲಭ್ಯವನ್ನು ಪ್ರಸ್ತುತವಾಗಿ ಅದರ ಜವಾಬ್ದಾರಿಯನ್ನು ಹೊಂದಿಕೊಂಡಿದ್ದು ಪುಣೆಯ ಕೇಂದ್ರ. ದೇಶದ ಮೊಟ್ಟ ಮೊದಲ ಖಾಸಗಿ ರೈಲು ನಿಲ್ದಾಣವಾಗಿ ಹಬೀಬ್ ಗಂಜ್. ಭೋಪಾಲ್ ಹೊರವಲಯದ ಹಬೀಬ್ ಗಂಜ್ ನಿಲ್ದಾಣ ಇದು ರೂಪುಗೊಂಡಿದೆ. ಇದು ನಮ್ಮ ದೇಶದ ಮೊಟ್ಟ ಮೊದಲ ಖಾಸಗಿ ರೈಲು ನಿಲ್ದಾಣವಾಗಿದೆ. ಈ ಒಂದು ಕ್ವಶನನ್ನು KPSC ಎಕ್ಸಾಮಲ್ಲಿ ಕೇಳಿದರು, ಯಾವ ರೈಲು ನಿಲ್ದಾಣ ದೇಶದ ಮೊಟ್ಟ ಮೊದಲ ಖಾಸಗಿ ರೈಲು ನಿಲ್ದಾಣವಾಗಿ ರೂಪುಗೊಂಡಿದೆ ಅಂತ. ಅದರ ಉತ್ತರ ಹಬೀಬ್ಗಂಜ್ ರೈಲು ನಿಲ್ದಾಣ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ರೈಲು ನಿಲ್ದಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದೆಯಂತೆ. ಇದರ ಒಂದು ಮರು ಅಭಿವೃದ್ಧಿ ಕಾಮಗಾರಿ ಈಗ ಜೂನ್ 9 ರೈಲ್ವೆ ಸಚಿವರಾದ ಸುರೇಶ್ ಪ್ರಭು ಅವರು ಚಾಲನೆಯನ್ನು ನೀಡುವರಲಿದ್ದಾರಂತೆ. ಇದರ ಮುಖ್ಯ ಉದ್ದೇಶ ಏನೆಂದರೆ, ಈ ಒಂದು ಖಾಸಗಿ ರೈಲು ನಿಲ್ದಾಣ ನಿರ್ಮಾಣ ಮಾಡುವುದು, ಎಲ್ಲ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೆ ಏರಿಸುವ ಮೂಲಕ ವಾಣಿಜ್ಯ ಅಭಿವೃದ್ಧಿಗೆ ಪೂರಕ ಸೌಲಭ್ಯ ಕಲ್ಪಿಸಿದರ ಈ ಒಂದು ಖಾಸಗಿ ರೈಲು ನಿಲ್ದಾಣ ರೂಪುಗೊಳ್ಳುವ ಒಂದು ಮುಖ್ಯ ಉದ್ದೇಶ, ನಿರ್ಮಾಣ ಮಾಡುವ ಒಂದು ಮುಖ್ಯ ಉದ್ದೇಶ. ಅದೇ ರೀತಿ ಭೂ ಅಭಿವೃದ್ಧಿ, ಕೆಟರಿಂಗ್ ಮತ್ತು ಪಾರ್ಕಿಂಗ್ ಸೌಲಭ್ಯವನ್ನು ಹೆಚ್ಚಿಸಿ ಇದರಿಂದ ಆದಾಯ ಸೃಷ್ಟಿಗೆ ಉದ್ದೇಶವನ್ನು
ಹೊಂದಲಾಗಿದೆ ಈ ಒಂದು ಖಾಸಗಿ ರೈಲು ನಿಲ್ದಾಣವನ್ನು ರೂಪ ಮಾಡಿ. ಓಕೆ, ಭಾರತದ ಜೀವ ವೈವಿಧ್ಯ 499 ಪ್ರಭೇದ ಹೆಚ್ಚಳ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಎನಿಮಲ್ ಡಿಸ್ಕವರೀಸ್ 2016 ಎಂಬ ಒಂದು ವರದಿಯನ್ನು ಹೊರತಂದಿದ್ದಾರೆ. ಅದೇ ರೀತಿ ಬೊಟನಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಒಂದು ವರದಿಯನ್ನು ಹೊರಗೆ ತಂದಿದ್ದಾರೆ. ಆ ಎರಡೂ ಒಂದು ವರದಿಗಳ ಪ್ರಕಾರ ನಮ್ಮ ಭಾರತದಲ್ಲಿ 499 ಹೊಸ ಪ್ರಭೇದಗಳನ್ನು ದೇಶದ ವಿವಿಧ ಭಾಗದಲ್ಲಿ ಕಳೆದ ವರ್ಷ ಪತ್ತೆಯನ್ನು ಮಾಡಲಾಗಿದೆಯಂತೆ. ಇದರ ಮುಖಾಂತರ, ಈ ಒಂದು ಸಂಶೋಧನೆಗಳ ಮುಖಾಂತರ 758 ಕಶೇರುಕಗಳು ಹಾಗೂ 55 ಅವಕಶೇರುಕಗಳು ಪತ್ತೆಯನ್ನು ಹಚ್ಚಲಾಗಿದೆಯಂತೆ. ನಮ್ಮ ಭಾರತ ವಿಶ್ವದಲ್ಲಿ ಒಟ್ಟು ಜೀವ ವೈವಿಧ್ಯದ ಪೈಕಿ ಶೇಕಡಾ 6.4% ಹೊಂದಿದೆ, ಅಂದರೆ ತವರು ಮನೆಯಾಗಿದೆ. ಈ ಒಂದು ಜೀವ ವೈವಿಧ್ಯದಲ್ಲಿ ಶೇಕಡಾ 6.42% ಇದು ವಿಶ್ವದಲ್ಲಿ ಒಂದು ಕನ್ಸಿಡರ್ ಮಾಡಿದಾಗ. ಈ 6.42 ಏನು ಪರ್ಸೆಂಟೇಜ್ ನಮ್ಮ ಭಾರತ ಈ ಒಂದು ಜೀವ ವೈವಿಧ್ಯದಲ್ಲಿ ಏನು ಹೊಂದಿದೆ ವಿಶ್ವದಲ್ಲಿ, ಹಾಗಾಗಿ ನಮ್ಮ ಭಾರತ ಏನಾಗಿದೆ ಅತಿ ಹೆಚ್ಚು ಜೀವ ವೈವಿಧ್ಯ ಹೊಂದಿದ 17 ದೇಶಗಳ ಪೈಕಿ ನಮ್ಮ ಭಾರತ ಕೂಡ ಒಂದಾಗಿದೆ ಅಂತೆ. ಈ ಒಂದು ಸಂಶೋಧನೆ ಪ್ರಕಾರ 2016 ಸಸ್ಯ ವೈವಿಧ್ಯಗಳಿಗೆ ಸಂಬಂಧಿಸಿದಂತೆ 186 ಹೊಸ ಪ್ರಭೇದಗಳನ್ನು ಪತ್ತೆಯನ್ನು ಮಾಡಲಾಗಿದೆಯಂತೆ. ಅದೇ ರೀತಿ ಈ ಒಂದು ಪ್ರಕಟಣೆಯಲ್ಲಿ 113 ಹೊಸ ದಾಖಲೆಗಳನ್ನು ನಮ್ಮ ಭಾರತದಿಂದ ದಾಖಲಿಸಲಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಡ್ಕೊಳ್ಳೋದು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಎನಿಮಲ್ ಡಿಸ್ಕವರೀಸ್ ಎಂಬ ಒಂದು ವರದಿಯನ್ನು ಹೊರಗಡೆ ತಂದಿದ್ದಾರೆ, ಅದು 2016, ಮತ್ತು ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಸಹಿತ ಒಂದು ವರದಿಯನ್ನು ತಂದರೆ ಅದರ ಪ್ರಕಾರ ನಮ್ಮ ಭಾರತದ ಜೀವ ವೈವಿಧ್ಯದಲ್ಲಿ 499 ಪ್ರಭೇದಗಳನ್ನು ಹೊಸದಾಗಿ ಪತ್ತೆಯನ್ನು ಮಾಡಿದ್ದಾರೆ. ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ BSI ಇದು ಒಂದು ಪರಿಸರ ಮತ್ತು ಅರಣ್ಯ ಸಚಿವಾಲಯ ಅಧೀನದ ಒಂದು ಸಂಸ್ಥೆಯಾಗಿದೆ. ನಮ್ಮ ದೇಶದಲ್ಲಿ ಸಸ್ಯ ಹಾಗೂ ಹೂಗಳ ಬಗ್ಗೆ ಅಧ್ಯಯನ ಕೈಗೊಳ್ಳುವ ಅತ್ಯುನ್ನತ ಸಂಸ್ಥೆ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಇದನ್ನ 1890 February 13 ಆರಂಭಿಸಲಾಗಿದೆ. ದೇಶದ ಸಸ್ಯ ಸಂಪನ್ಮೂಲಗಳನ್ನು ಗುರುತಿಸುವುದು ಮತ್ತು ಅವುಗಳ ಆರ್ಥಿಕ ಮಹತ್ವವನ್ನು ಅಧ್ಯಯನ ಮಾಡುವುದು ಈ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ. ಅದೇ ರೀತಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಬಗ್ಗೆ ತಿಳ್ಕೊಳ್ಳೋಣ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದು 1916 ಸ್ಥಾಪನೆಯಾಗಿದೆ. ಇದು ಪ್ರಾಣಿ ವೈವಿಧ್ಯದ ಬಗ್ಗೆ ಅಧ್ಯಯನ ಮಾಡುವ ಒಂದು ದೇಶದ ಅತ್ಯುನ್ನತ ಸಂಸ್ಥೆ. ಇದರ ಮುಖ್ಯ ಉದ್ದೇಶವೇನೆಂದರೆ ವಿವಿಧ ಪ್ರಾಣಿ ಪ್ರಭೇದಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸುವುದು, ಸಂಶೋಧನೆ ಕೈಗೊಳ್ಳುವುದು, ಶೋಧ ಕಾರ್ಯವನ್ನು ನಡೆಸುವುದು ಹಾಗೂ ಅವುಗಳ ದಾಖಲೀಕರಣ ಮಾಡುವುದು. ಇದು ಪ್ರಾಣಿ ಮಾಹಿತಿಯ ಬಗೆಗಿನ ಜ್ಞಾನ ವಿಸ್ತರಣೆಗೂ ನೆರವಾಗಲಿದೆ ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಇದನ್ನು ರಾಷ್ಟ್ರೀಯ ಜೀವ ವೈವಿಧ್ಯ ಕಾಯ್ದೆ 2002 ಅಡಿಯಲ್ಲಿ ರಾಷ್ಟ್ರೀಯ ಪ್ರಾಣಿಶಾಸ್ತ್ರ ಸಂಗ್ರಹಣಾ ಸಂಸ್ಥೆ ಎಂದು ಗುರುತಿಸಲಾಗಿದೆ ಈ ಒಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ನೇಪಾಳದ 40ನೇ ಪ್ರಧಾನಿಯಾಗಿ ಶೇರ್ ಬಹದ್ದೂರ್ ದೇಬಾ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ನೇಪಾಳದ ಪ್ರಧಾನಿ ಪುಷ್ಪಕಮಲ್ ದಹಲ್ ಪ್ರಚಂಡ ಅವರಿದ್ದರು. ಅವರು ರಾಜೀನಾಮೆಯನ್ನು ನೀಡಿದರೆ, ಹಾಗಾಗಿ ಆ ಒಂದು ತೆರವಾದ ಸ್ಥಾನಕ್ಕೆ ಈಗ ಶೇರ್ ಬಹದ್ದೂರ್ ದೇಬಾ ಅವರು ಆಯ್ಕೆಯಾಗಿದ್ದಾರೆ. ಇವರು ಇದಕ್ಕಿಂತ ಮುಂಚೆ 1995-97, 2001-2002 ಮತ್ತು 2004-2005 ನಡುವೆ ಪ್ರಧಾನಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದರು. ಮತ್ತು ಈಗ ನೇಪಾಳದ 40ನೇ ಪ್ರಧಾನಿಯಾಗಿ ಇವರು ಆಯ್ಕೆಯನ್ನಾಗಿದ್ದಾರೆ. ಹೂ ವಿಲ್ ಬಿಕಮ್ ದ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ಐರ್ಲೆಂಡ್? ಐರ್ಲೆಂಡ್ನ ಪ್ರೈಮ್ ಮಿನಿಸ್ಟರ್ ಆಗಿ ಲಿಯೋ ವಾಡ್ಕರ್ ಅವರು ನೇಮಕರಾಗಿದ್ದಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಸಿಇಒ ಆಫ್ ಪ್ರಸಾರ ಭಾರತಿ? ಪ್ರಸಾರ ಭಾರತಿಯ ಸಿಇಒ ಆಗಿ ಶಶಿಶೇಖರ್ ವೆಂಪಟಿ ಅವರು ನೇಮಕರಾಗಿದ್ದಾರೆ, ಅಪಾಯಿಂಟ್ ಆಗಿದ್ದಾರೆ. ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ದ 2017 ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್? 2017 ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ನ ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತದ ರ್ಯಾಂಕ್ 37. ವಿಚ್ ಕಮಿಟಿ ಹ್ಯಾಸ್ ಬಿನ್ ಫಾರ್ಮ್ ಬೈ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆನ್ ಕಾರ್ಪೊರೇಟ್ ಗವರ್ನೆನ್ಸ್? ಕಾರ್ಪೊರೇಟ್ ಗವರ್ನೆನ್ಸ್ ಮೇಲೆ ಸೆಬಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿದರೆ, ಆ ಕಮಿಟಿಯ ಹೆಸರು ಉದಯ್ ಕೋಟಕ್ ಕಮಿಟಿ. ವಿಚ್ ಇಂಡಿಯನ್ ಅಮೆರಿಕನ್ ಸ್ಟೂಡೆಂಟ್ ಹ್ಯಾಸ್ ವನ್ ದ 90th ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಕಾಂಪಿಟೇಷನ್? 90ನೇ ಸ್ಕ್ರಿಪ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಕಾಂಪಿಟೇಷನ್ನಲ್ಲಿ ಭಾರತ ಮೂಲದ ಅಮೆರಿಕನ್ ಸ್ಟೂಡೆಂಟ್ ಅನನ್ಯ ವಿನಯ್ ಅವರು ವಿಜೇತರಾಗಿದ್ದಾರೆ. ವಿಚ್ ಫಿಲ್ಮ್ ವಿಲ್ ರಿಪ್ರೆಸೆಂಟ್ ಇಂಡಿಯಾ ಎಟ್ ದ 52nd ಕರ್ಲಾಂಗ್ ವೆರಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್? 52ನೇ ಕರ್ಲಾಂಗ್ ವೆರಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಭಾರತದಿಂದ, ಅಂದರೆ ಭಾರತವನ್ನು ಪ್ರದರ್ಶಿಸುತ್ತಿರುವ ಒಂದು ಫಿಲ್ಮ್, ಅದರ ಹೆಸರು ರಲಾಂಗ್ ರೋಡ್.
who has won boys singles title at the 2017 HCL ACN Junior Tennis Championship. 2017 HCL ACN Junior Tennis Championship ನಲ್ಲಿ boys singles ನಲ್ಲಿ ನಿತಿನ್ ಕುಮಾರ್ ಸಿನ್ಹಾ ಅವರು ಜಯ ಗಳಿಸಿದ್ದಾರೆ. Who has become the first Indian to be nominated as a member of ITTF umpire signed reference committee. First Indian ಈ ಮೆಂಬರ್ ಆಫ್ ದ ಐ ಟಿ ಟಿ ಎಫ್ ಅಂಪೈರ್ಸ್ ಅಂಡ್ ರೆಫರೆನ್ಸ್ ಕಮಿಟಿಗೆ ನಾಮಿನೇಟ್ ಆಗಿದ್ದಾರೆ ಮೆಂಬರ್ ಆಗಿ ಅವರು ಗಣೇಶನ್ ನೀಲಕಂಠ್ ಅಯ್ಯರ್. ದ ರಿಸೋರ್ಸಸ್ ಆಫ್ ವಿಚ್ ಐ ಟಿ ಇನ್ಸ್ಟಿಟ್ಯೂಟ್ ಹ್ಯಾಸ್ ಡೆವಲಪ್ಡ್ ಎ ವೈರ್ಲೆಸ್ ಟೆಕ್ನಾಲಜಿ ಅಂಬುಸೈನ್ಸ್ ಟು ಮಾನಿಟರ್ ಹಾಸ್ಪಿಟಲ್ ಬೌಂಡ್ ಪೇಷಂಟ್ಸ್. ಐ ಟಿ ಖರಗ್ಪುರ್ ಅವರು ಒಂದು ವೈರ್ಲೆಸ್ ಟೆಕ್ನಾಲಜಿನ ಡೆವಲಪ್ ಮಾಡಿದರೆ ಅದಕ್ಕೆ ಹೆಸರು ಅಂಬುಸೈನ್ಸ್ ಅಂತ. ಇದು ಹಾಸ್ಪಿಟಲ್ ಬೌಂಡ್ ಪೇಷಂಟ್ಸ್ಗಳನ್ನು ಮಾನಿಟರ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಫೇಸ್ಬುಕ್ ಲಿಂಕು, ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ. ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.